ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಭಾಮ ಶ್ರೀಕಂಠಯ್ಯನವರ ಮನೆಗೆ ಭೇಟಿ ನೀಡಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಕೆಎಸ್ ಈಶ್ವರಪ್ಪ ಮಾತನಾಡಿ, ಯೋಗ ವಿದ್ಯೆಯಲ್ಲಿ ರಾಜ್ಯಕ್ಕೆ ಮಾದರಿಯಾದ ಶ್ರೀಕಂಠಯ್ಯನವರು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿರುವುದು ಜಿಲ್ಲೆ ಮತ್ತು ರಾಜ್ಯಕ್ಕೆ ಮತ್ತಷ್ಟು ಹೆಮ್ಮೆ ತಂದಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಬಳಿಕ ಎಲ್ಲರಿಗೂ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಚನ್ನಬಸಪ್ಪ, ಕಾಂತೇಶ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೂರು ಬಾರಿ ಬೇಡ 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 ಅಂದು ದೊಡ್ಡವ್ರ ಮಾತಿಗೆ ಬೆಲೆ ಕೊಟ್ಟು ಒಪ್ಪಿಕೊಂಡಿರೋದು ನಿಜಕ್ಕೂ ನಮ್ಮೆಲ್ಲರೂ ಕೂಡ ತುಂಬ ಸಂತೋಷದ ದಿನ. ಇವತ್ತು ಶ್ರೀಕಂಠಯ್ಯನವ್ರಿಗೆ ಸನ್ಮಾನ ಮಾಡ್ತಾ ಇರೋದ್ರ ಅರ್ಥ, ನಾವು ಇವತ್ತಿನಿಂದ ನಿಮ್ಗೆ ಪ್ರಾಮಿಸ್ ಮಾಡ್ತೀವಿ ಇಲ್ಲಿ ನಿಂತಿರೋ ಎಲ್ಲರೂ ಆಗ್ಬೋದೇ ಆಮೇಲೆ ಹೇಳಿ, ನಾವು ಇವತ್ತಿನಿಂದನೇ ನಾವು ಕೂಡ ಯೋಗವನ್ನು ಹೆಚ್ಚಿಗೆ ಅಭ್ಯಾಸವನ್ನು ಖಂಡಿತ ನಾವು ಮಾಡ್ತೇವೆ, ಯೋಗವನ್ನು ನಾವು ಮಾಡೇ ಮಾಡ್ತೇವೆ ಅನ್ನಂತ. ಶಿವಮೊಗ್ಗ ನಗರದಲ್ಲಿ 52 ಕೇಂದ್ರಗಳಿದೆ, 57. ಹಾಗಾಗಿ ಎಲ್ಲೆಲ್ಲಿ ಯೋಗವನ್ನು ನಾವು ಹೋಗಿ ಅಭ್ಯಾಸ ಮಾಡ್ಬೋದು ಎಲ್ಲಾ ಕಡೆನೂ ಕೂಡ ನಮಗೆ ಯೋಗ ಹೇಳ್ಕೊಡೋದ ಜನ ಇದ್ದಾರೆ. ಯೋಗ ಕಲಿಯೋಣ, ಯೋಗ ಕಲಿತು ಆರೋಗ್ಯವಂತರಾದರೆ ಅದೇ ನಾವು ಮಾನ್ಯ ಭಾಮ ಶ್ರೀಕಂಠ ಅವರಿಗೆ ನಾವು ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸ್ತೇವೆ ಅಂತ ನಾನು ಭಾವಿಸ್ತೇನೆ. ನಿಜಕ್ಕೂ ಎಲ್ಲರ ಪರವಾಗಿ ಮಾನ್ಯ ಶ್ರೀಕಂಠಾರ ಅವರಿಗೆ ಆ ಯೋಗ ಹೇಳ್ಕೊಟ್ಟಂತ ವ್ಯಕ್ತಿ ಹೇಳಿಸ್ಕೊಂಡಂಥ ವ್ಯಕ್ತಿಗಳು ಕೂಡ ಇವತ್ತು ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಆಗಿರೋದು ನಾವು ಗಮನಿಸ್ತಾ ಇದ್ದೀವಿ. ಎಮ್ ಎಸ್ ಸಿ ಬಿ ಎಸ್ ಸಿ ಮಾಡಿದ್ದಾರೆ ಯೋಗದಲ್ಲಿ, ಐದಾರು ಜನ ಹೆಣ್ಮಕ್ಳು ಯೋಗದಲ್ಲಿ ಎಮ್ ಎಸ್ ಸಿ ಸೇರ್ತೀವಿ. ಇವತ್ತು ಬಂದವರು ಎಮ್ ಎಸ್ ಸಿ ಬಿ ಎಸ್ ಸಿನ ಯೋಗ ಕಲಿತು ಮಾಡಿರೋದು ಒಂದು ವಿಶೇಷ. ಐದಾರು ಜನ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರೋದಕ್ಕೆ ಇಡೀ ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಅವರಿಗೆ ಉಸ್ತುವಾರಿ ಸಚಿವನಾಗಿ ಅವರಿಗೆ ಅಭಿನಂದನೆ. ಯಾಕೆಂತಂದರೆ ಶಿವಮೊಗ್ಗ ನಗರದ ಬಿ ಬಿ ಸ್ಟ್ರೀಟ್ನಲ್ಲಿ ವಾಸ ಮಾಡ್ತಾರಂಥ ನೆಲ್ಲರೂ ಕೂಡ ಹಿರಿಯರಾದ ಭಾಮ ಶ್ರೀಕಂಠರವರಿಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರೋದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಆಗಿದೆ. ಯಾಕೆ ಅಂತಂದರೆ ಶ್ರೀಕಂಠ ಅಂತಿದ್ದಂಗೆ ಒಬ್ಬ ವ್ಯಕ್ತಿ ಅಲ್ಲ, ದೊಡ್ಡ ಸಂಘಟನೆಯ ಸಾವಿರಾರು ಜನ ಕಾರ್ಯಕರ್ತರಿಗೆ ಯೋಗವನ್ನು ಹೇಳಿಕೊಟ್ಟಂಥ ಯೋಗ ಗುರು. ಇವತ್ತು ಅವ್ರ ಇಡೀ ಜೀವನ ಯೋಗಕ್ಕೇ ಮೀಸಲಾಗಿದೆ. ಸಮಾಜ ಸೇವೆ ಮಾಡೋದ್ರಲ್ಲಿ ಮಾನ್ಯ ಭಾಮ ಶ್ರೀಕಂಠರವರು ಎಲ್ಲರೂ ಕೂಡ ಮಾರ್ಗದರ್ಶಕರು. ಅವರಿಗೆ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಶಿವಮೊಗ್ಗ ನಗರ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸಿದ್ದೇವೆ. ಅವರು ನಾವೆಲ್ಲರೂ ಕೂಡ ಹೆಚ್ಚಿನ ಯೋಗವನ್ನು ಕಲಿಯೋದ್ರಿಂದ ಅದರಿಂದನೇ ಅವರಿಗೆ ಅಭಿನಂದನೆ ಸಲ್ಲಿಸ್ದಂಗೆ ಆಗತ್ತೆ ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಯೋಗದಿಂದ ಅತಿ ಹೆಚ್ಚು ಜನ ಯೋಗವನ್ನು ಕೂಡ ಕಲಿತಾ ಇರೋರು ಹೆಚ್ಚಿಗೆ ಕಲಿಬೇಕು, ಕಲಿದೇ ಇರೋರು ಶುರು ಮಾಡಬೇಕು. ಈ ತೀರ್ಮಾನವನ್ನು ನಾವು ತಗೊಂಡಿದ್ದೇವೆ. ಸರ್, ನಿನ್ನೆ ಚುನಾವಣೆ ಸರ್? ಚುನಾವಣೆ ಆಯಿತು. ಚುನಾವಣೆ ಆಗಿರೋಂಥ ಸಂದರ್ಭದಲ್ಲಿ ಒಂದು ತುಂಬ ವಿಶೇಷ ಅಂತಂದರೆ ಕಾಂಗ್ರೆಸ್ಸಿಗರ ಜಾತಿಯ ರಾಜಕಾರಣ, ಅಶ್ಲೀಲ ಪದಗಳ ಬಳಕೆ, ಅವರ ಒಂದು ಜಾತಿ ಜಾತಿಯ ಮಧ್ಯೆ ಬಿರುಕು ಮತ್ತು ಮುಸಲ್ಮಾನರು ಎತ್ತಿಕಟ್ಟೋದು, ಇದಿಷ್ಟರ ಮಧ್ಯನೂ ಕೂಡ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಕೂಡ ನಮ್ಮ ರಾಷ್ಟ್ರೀಯ ವಿಶ್ವಮಾನ್ಯ ನೇತ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವ ಎರಡು ಕಡೆ ಸಿಂಧಗಿ ಮತ್ತು ಹಾನಗಲ್ ಎರಡೂ ಕಡೆ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಬೂತ್ ಮಟ್ಟ ಕಾರ್ಯಕರ್ತರ ಸಂಘಟನೆ ಮತ್ತು ಮಾನ್ಯ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಆಗ್ತಾ ಇರೋಂಥ ಅಭಿವೃದ್ಧಿ ಕಾರ್ಯಗಳು ಇದನ್ನು ಇಟ್ಕೊಂಡು ಜನರ ಮಧ್ಯೆ ಹೋಗಿದ್ದೇವೆ. ನಾವು ಸಿಂಧಗಿನಲ್ಲಿ ನಿರೀಕ್ಷೆಗೆ ಮೀರಿ 31,000 ಹೆಚ್ಚಿಗೆ ಅಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದೇವೆ. ಹಾನಗಲ್ನಲ್ಲಿ ನಾವು ನಿರೀಕ್ಷೆ ಮಾಡಿದ್ದರಿಂದ ಕೇವಲ 7,000 ಓಟಲ್ಲಿ ನಾವು ಗೆದ್ದಿದ್ದೇವೆ. ಹಾಗಾಗಿ ಬರುವಂಥ ದಿನ ಹಾನಗಲ್ ಯಾಕೆ ಸೋತೀವಿ ಅನ್ನೋದನ್ನು ಕೂತು ಚರ್ಚೆ ಮಾಡಿ ಆ ಸೋಲಿನ ಬಗ್ಗೆ ಪರಿಹಾರವನ್ನು ಕೂಡ ನಾವು ಕಂಡುಹಿಡಿತೀವಿ. ಅದರ ಮುಖಾಂತರ ಬರುವಂಥ ದಿನಗಳಲ್ಲಿ ಇನ್ನೂ ಕೂಡ ಅತಿ ಹೆಚ್ಚು ಅಂತರದಿಂದ ಹಾನಗಲ್ಗೂ ಸೇರಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವಂಥ ಪ್ರಯತ್ನ ನಡೆಸ್ತೇವೆ.